ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಏನ್ ಮಾಡ್ತಾ ಇದ್ದಾನೆ ಇವನು ಇವನ್ ತಲೆಯಲ್ಲಿ ಏನೂ ಇಲ್ವಾ ಎಲ್ಲ ಪ್ರಾಜೆಕ್ಟ್ಗಳನ್ನೂ ಅವ್ರಿಗೆ ಕೊಡ್ತಾ ಇದ್ದಾನಲ್ಲ ಅಲ್ಲ ಇವನ್ಗೇನು ಅರ್ಥ ಆಗ್ತಾ ಇಲ್ವಾ ಅವ್ರ ಎಲ್ಲ ಅತ್ತೆ ಕಡೆಯವರು ಇದ್ರಲ್ಲಿ ಅತ್ತೆ ಕೈವಾಡ ಇದ್ದೇ ಇರುತ್ತೆ ಅವ್ರ ಬಂಡವಾಳ ಬಯಲಾಗತ್ತೆ ಅಂತ ಹೀಗೆ ಮಾಡ್ತಾ ಇದ್ದಾರೆ ಅವರೇ ಈ ದಡ್ಡನ್ ತಲೆ ಕೆಡಿಸಿರ್ತಾರೆ ಅವ್ರಲ್ದಿರ ಇನ್ಯಾರು ಮಾಡಕ್ ಸಾಧ್ಯ ಛೇ ಅದೇನ್ ಮೋಡಿ ಮಾಡಿದಾರೋ ಅವ್ರ ಏನೇ ಹೇಳಿದ್ರು ತಲೆ ಮೇಲೆ ಒತ್ಕೊಂಡು ಮಾಡ್ತಾನೆ ಹೀಗೆ ಇವನು ಅವ್ರ ಮಾತು ಕೇಳ್ತಾ ಇದ್ರೆ ಗುಂಡಿಗೆ ಬೀಳೋದೇನೋ ದೂರ ಅಂತೂ ಇಲ್ಲ ಛೇ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯೋಚನೆ ಮಾಡೋದು ಬೇಡವಾ ಇವನು ಅವ್ರು ಏನೋ ಹೇಳಿದ್ರಂತೆ ಇವನು ಹೂ ಅಂತ ಮಾಡಿಬಿಡ್ತಾನಂತೆ ಅಲ್ಲ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಇವನೇನು ಚಿಕ್ಕ ಮಗುನ ಹೇಳ್ಕೊಳಕ್ಕೆ ಇಷ್ಟು ದೊಡ್ಡ ಕಂಪ್ನಿ ಎಂ ಡಿ ಆದರೆ ಬುದ್ಧಿ ಮಾತ್ರ ಎಲ್ ಕೆ ಜಿ ಮಕ್ಕಳು ಥರ ಪಡ್ಕೋಬೇಕು ಇವನ್ ದಟ್ತನಕ್ಕೆ ಇವನ್ಗೇನೋ ಗೊತ್ತಾಗಲ್ಲ ಸರಿ ಇಷ್ಟು ದೊಡ್ಡ ಡಿಸಿಷನ್ ತಗೋಬೇಕಾದ್ರೆ ನನ್ನ ಒಂದು ಮಾತು ಕೇಳಬಾರ್ದ ಇವನ್ ಆಫೀಸಿಗೆ ಬರದೇ ಇದ್ದಾಗ ಎಲ್ಲ ಆಫೀಸ್ ಕೆಲಸಗಳನ್ನು ನೋಡಿಕೊಂಡು ಒಂದು ರೂಪಾಯಿ ಲಾಸ್ ಆಗ್ದಂಗೆ ನಾನು ನೋಡ್ಕೊಂಡಿದ್ದೀನಿ ಅದ್ಯಾವುದು ತಲೆಗೆ ಹೋಗ್ಲಿಲ್ವಾ ಇವನ್ಗೆ ಇವನ್ ತಲೆಯಲ್ಲಿ ಅದೇನು ಓಡ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಛೇ ಇಲ್ಲ ಅಂದ್ರೆ ರಾಹುಲ್ ಕರೆದಾಗ ಹೋಗಕ್ ಲೇಟ್ ಆಗುತ್ತೆ ಈಗ್ಲೇ ಹೊರಡೋಣ ನಾನು ನೀನು ಒಂದ ಮೇಲೆ ಹೀಗೇಕೆ ನೀನ್ ಸಪ್ಪೆಗೆ ಕೂತಿರುವೆ ಹೇಳೆ ನನ್ನ ಕೋಯಿನೂರ್ ಡೈಮಂಡೇ ಏನಾಯ್ತೆ ರಂಬೆ ಏನಾಯ್ತೆ ನನ್ ಮುದ್ದಿನ ಗೊಂಬೆ ಏನಾಯ್ತಂತ ಹೇಳೆ ರೀ ಎಲ್ಲದನ್ನ ನಾನು ಒಬ್ಳೇ ಮಾಡ್ಬೇಕು ಮಾತಾಡುವಾಗ ಮಾತ್ರ ದೊಡ್ಡದಾಗಿ ನಿನ್ ಜೊತೆಲಿ ನಾನು ಯಾವಾಗ್ಲೂ ಇರ್ತೀನಿ ಅಂತ ಬಿಲ್ಡಪ್ ಕೊಡ್ತೀರಾ ಆಮೇಲೆ ಕಣ್ಣಿ ಕಾಣದೆ ಎಸ್ಕೇಪ್ ಆಗ್ಬಿಡ್ತೀರಾ ನನಗೆ ಎಷ್ಟು ಬೇಜಾರಾಗೋದ್ ಗೊತ್ತಾ ಆಯ್ತು 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 ಸಮಾಧಾನ ಸಮಾಧಾನ ಮಾಡ್ಕೊ ನೀ ನನಗೆ ಬೈಬೇಕು ಅಂತ ಡಿಸೈಡ್ ಮಾಡೇ ಇಲ್ಲಿ ಕೂತಿರುವಾಗ ನೀ ನಿಲ್ಸಲ್ಲ ಅಂತ ನನ್ಗೆ ಗೊತ್ತು ಆಯ್ತು ಬೈ ಆದ್ರೆ ಅದಕ್ಕಿಂತ ಮುಂಚೆ ನಂಬರ್ ಒನ್ ಯಾಕೆ ಬೈತಿದ್ಯಾ ನಂಬರ್ ಟೂ ಯಾವ ಕಾರಣಕ್ಕೆ ಬೈತಿದ್ಯಾ ನಂಬರ್ ತ್ರೀ ಏನು ಅಂತ ವಿಷಯ ಹೇಳ್ಬಿಡು ಹೇಳ್ಕೊಂಡ್ ಬೈದ್ರೆ ನೀವು ನಿಮ್ ತಪ್ಪನ ತಿದ್ಕೋಬಿಡ್ತೀರಾ ಸುಮ್ನೆ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ನನಗ್ ಸಮಾಧಾನ ಆಗೋವರೆಗೂ ನಾನು ಬೈತಾನೆ ಇರ್ತೇನೆ ಆಮೇಲೆ ನಾನು ಸುಮ್ನಾಗ್ತೀನಿ ನಯನ ಅವ್ರು ಅಡಿಗೆ ಮಾಡಿರೋ ರುಚಿ ಇದ್ದಾಗಿದೆ ಇಲ್ಲ ಇಲ್ಲ ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ ನಯನ ಅವ್ರು ಇಲ್ಲಿಗೆ ಏನಾದರೂ ಬಂದಿದ್ದಾರಾ ಇಲ್ಲ ಇಲ್ಲ ಅವ್ರು ಇಲ್ಲಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಮನಸ್ಸಿನ ತುಂಬ ಅವರೇ ತುಂಬಿಕೊಂಡಿರೋದಕ್ಕೆ ಹೀಗೆ ಅನಿಸ್ತಾ ಇರ್ಬೋದು ಇವನಿಗೇನಾದರೂ ನಯನ ಅವರೇ ಅಡುಗೆ ಮಾಡಿರೋದಂತ ಗೊತ್ತಾಗೋಯ್ತಾ ಹಾಗೆ ಯೋಚನೆ ಮಾಡ್ತಿದ್ದಾನೆ ನವೀನ್ ಯಾವತ್ತಾದರೂ ಈ ಊಟದ ಟೇಸ್ಟ್ ನೆನಪಿದೆಯಾ ಈ ಕೈ ರುಚಿ ನಿನಗೇನಾದರೂ ನೆನಪಾಗ್ತಿದೆಯೇನೋ ನಾನು ಯಾವ ಕ್ಯಾಂಟೀನಲ್ಲೂ ಈ ರುಚಿ ನೋಡಿಲ್ಲ ನನಗೆ ಮನೆ ಊಟದ ಥರನೇ ಫೀಲ್ ಆಗ್ತಿದೆ ಈ ಊಟದ ರುಚಿನ ಬಿಫೋರ್ ಎಲ್ಲೋ ಮಾಡಿದೀವಿ ಅಂತ ಅನಿಸ್ತಾ ಇಲ್ವಾ ಯಾರ ಕೈ ರುಚಿ ಅಂತ ನಿನಗೇನಾದರೂ ಅನಿಸ್ತಾ ಇದೆಯೇನೋ ಅಯ್ಯಯ್ಯೋ ಏನಪ್ಪ ಇವನು ಇವನಿಗೆ ಯಾವ್ದು ಗೊತ್ತಾಗಬಾರ್ದು ಅನ್ಕೊಂಡಿದ್ನೋ ಅದನ್ನೇ ಕಂಡಿಡಿದ್ಬಿಟ್ನ ಈ ಅಡುಗೆ ನಯನ ಮಾಡಿರೋದು ಅಂತ ಗೊತ್ತಾದ್ರೆ ನಮ್ಮ ಕತೆನೇ ಮುಗ್ದೋಯ್ತು ಈ ಅಡುಗೆ ಅವರೇ ಮಾಡಿದ್ದು ಅಂತ ಗೊತ್ತಾದ್ರೆ ನಯನ ಅವ್ರನ್ನ ಓಡಿಸ್ಬಿಡ್ತಾನೆ ಇಲ್ಲ ಇಲ್ಲ ಇವನ್ಗೆ ಯಾವುದೇ ಕಾರಣಕ್ಕೂ ಈ ಅಡುಗೆ ಅವ್ರು ಮಾಡಿರೋದಂತ ಗೊತ್ತಾಗಬಾರ್ದು ಇವನ್ ಮೈಂಡ್ನ ಹೇಗಾದರೂ ಮಾಡಿ ಡೈವರ್ಟ್ ಮಾಡಬೇಕು ಇಲ್ಲ ಅಂದರೆ ಸತ್ಯ ಗೊತ್ತಾಗ್ಬಿಡುತ್ತೆ ಇವನು ಗೊತ್ತಾಗಬಾರ್ದು ಹೇ ಮನೆ ಊಟನ ನೀನ್ ಮನೇಲಿದ್ದು ಅದನ್ನೇ ತಿಂದು ತಿಂದು ನಿನ್ ನಾಲ್ಗೆಗೆ ಅದೇ ಟೇಸ್ಟ್ ಅನ್ಕೋಬಿಟ್ಟಿದೆ ನೀನ್ ಯಾವುದೇ ಕ್ಯಾಂಟೀನಲ್ಲಿ ತಿಂದ್ರು ಮನೆ ಊಟ ಅಂತಾನೆ ಅನ್ಸುತ್ತೆ
ನನಗೇನೋ ಇದ್ ನಮ್ ಕ್ಯಾಂಟೀನ್ ಊಟ ಅಂತ ಅನ್ಸ್ತಾ ಇದೆಯಪ್ಪ. ಮೇ ಐ ಕಮ್ ಇನ್ ಸರ್? ದೀಪಾ ಬಾ. ಇದೇನ್ ದೀಪಾ ಸರ್ ಅಂತೆಲ್ಲ ಅನ್ಕೊಂಡು? ಇದು ಆಫೀಸ್ ಅಲ್ವಾ ಸರ್, ಇಲ್ಲಿ ಬಾಸ್. ನಿಮ್ಮನ್ನ ಸರ್ ಅಂದೆ ಹೆಸರಿಟ್ ಕರೆಯಕ್ಕಾಗತ್ತಾ? ಆತರ ಎಲ್ಲ ಏನೂ ಇಲ್ಲ, ಬಾ ಕೂತ್ಕೋ. ಇಲ್ಲ ಸರ್, ಪರವಾಗಿಲ್ಲ, ನಾನು ಹೊರಗಡೆ ವೇಟ್ ಮಾಡ್ತೀನಿ. ಅಲ್ವೇನೆ, ನನ್ ಮನ್ಸು ಬೇರೆನೆ ಹೇಳ್ತಾ ಇದೆ, ನನ್ಗ್ಯಾಕೋ ತಡ್ಕೊಳಕ್ ಆಗ್ತಾ ಇಲ್ಲ, ಅತ್ ಬಿಡ್ಬೇಕು ಅನಿಸ್ತಾ ಇದೆ. ಥೂ, ಎಲ್ಲಿಂದ ಇಟ್ಕೊಂಡ್ ಬಂದ್ರೆ ನಿನ್ನ?